ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಧಿಕಾರವನ್ನು ವಹಿಸಿಕೊಂಡಿರುವಂಥ ನಮ್ಮ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿಯೂ ವೈಯಕ್ತಿಕವಾಗಿಯೂ ಶುಭಾಶಯವನ್ನು ಕೋರುತ್ತೇನೆ। ಇದು ನೋಡಿ ಈಗ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿರುವಂತ ಪ್ರಮಾಣ ವಚನ ಸ್ವೀಕರಿಸಿರುವಂತ ಬಸವರಾಜ ಬೊಮ್ಮಾಯಿಯವರು ಪಕ್ಷದ ವರಿಷ್ಠ ನಿಶ್ಚಯ ಮಾಡಬೇಕು ಯಾರು ಇರಬೇಕು ಯಾರು ಬಿಡಬೇಕು ಅನ್ನುವಂತದ್ದು ಅವರು ತಗೊಳ್ಳುವಂತ ನಿರ್ಧಾರ ಯಾರಿಗೆ ಜವಾಬ್ದಾರಿ ಕೊಡ್ತಾರೋ ಅವರ ಜವಾಬ್ದಾರಿ ತಗೊಳ್ಳುವಂತದ್ದು ಆಗುತ್ತೆ। ನೂತನ ಮುಖ್ಯಮಂತ್ರಿಗಳು ಪಕ್ಷದ ವರಿಷ್ಠರು ಏನನ್ನ ನಿಶ್ಚಯ ಮಾಡ್ತಾರೋ ಆ ನಿಶ್ಚಯ ಮಾಡಿದ ಪ್ರಕಾರದಲ್ಲಿ ಆಗುವಂತದ್ದು ಆಗುತ್ತೆ। ಖಂಡಿತ ಇಲ್ಲ ಖಂಡಿತ ಇಲ್ಲ। ನಿರೀಕ್ಷೆ ಪಟ್ಕೊಂಡು ಹೋಗುವಂತ ಸ್ಥಿತಿ ಮತ್ತು ರಾಜಕೀಯದ ಬುದ್ಧಿ ನನಗಿಲ್ಲ ಖಂಡಿತ ಇಲ್ಲ।